ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಮಾಡಿ ಹಾಗೂ ಮರಿದೆ ಈ ಐಕಾನ್ ನ ಕ್ಲಿಕ್ ಮಾಡಿ ಮೈಸೂರು ಹಾಗೂ ಚಿತ್ರದುರ್ಗ ಎನ್ನುವ ಈ ಎರಡು ಪದಗಳನ್ನ ಕೇಳಿದ್ರೆ ಸಾಕು ನಮಗೆ ಹದಿನೆಂಟನೇ ಶತಮಾನದಲ್ಲಿ ನಡೆದ ಆ ಒಂದು ಸನ್ನಿವೇಶ ಕಣ್ಣು ಮುಂದೆ ಕಟ್ಟಿದಂತಾಗುತ್ತೆ ಹೌದು ಐದರ್ ಹಾಲಿ ಮತ್ತು ಮದಕರಿ ನಾಯಕರ ಬಗ್ಗೆ ಈ ಒಂದು ವಿಷಾದವಾದಂತಹ ಸುದ್ದಿ ಮಾತ್ರ ಬಹಳಷ್ಟು ಜನರನ್ನ ಚಕಿತಗೊಳಿಸುತ್ತೆ ಅಂದಿನ ಸಕಾಲದಲ್ಲಿ ಐದರಾಲಿ ಹಾಗೂ ಮದಕರಿ ನಾಯಕರು ಬಹಳಷ್ಟು ಆತ್ಮೀಯತೆಯನ್ನ ಹೊಂದಿದ್ರು ಹೌದು ಐದರಾಲಿ ಮದಕರಿ ನಾಯಕನ ಆತ್ಮವಿಶ್ವಾಸವನ್ನ ಗಳಿಸ್ಕೊಂಡಿದ್ದ ಆದರೆ ಅದೇನಾಯ್ತು ಏನೋ ಗೊತ್ತಿಲ್ಲ ಮದಕರಿ ನಾಯಕ ಹಾಗೂ ಐದರಾಲಿ ಇಬ್ಬರು ಒಟ್ಟೊಟ್ಟಿಗೆ ತಮ್ಮ ಪ್ರಾಂತ್ಯವನ್ನ ಮತ್ತು ತಮ್ಮ ರಾಜ್ಯವನ್ನ ವಿಸ್ತಾರಗೊಳಿಸಲು ಅನೇಕ ತಂತ್ರಗಳನ್ನೂ ಸಹ ಅವರು ಅಂದಿನ ಕಾಲದಲ್ಲಿ ಅನುಕರಣೆ ಮಾಡಿದ್ರು ಆದ್ರೆ ಇಡಿಗಲ್ ರಾಜ್ಯದ ಒಂದು ಕೋಟೆಯ ಮೇಲೆ ಅಲ್ಲಿದ್ದಂತಹ ಒಂದು ಆಧಿಪತ್ಯವನ್ನ ಸಾಧಿಸುವ ಸಲುವಾಗಿ ಹೈದರಾಲಿ ಇಡಿಗಲ್ ರಾಜುನನ್ನ ಸೋಲಿಸಿದನು ಆತನ ಹೆಸರು ಕಾಮರಾಜ ನಾಯಕ್ ಆದ್ರೆ ಮದಕರಿ ನಾಯಕ ಆತ ಯುದ್ಧದಲ್ಲಿ ಸೋತು ಹೋಗಿದ್ರು ಪ್ರಾಣವನ್ನ ಬಿಟ್ಟು ಬಿಡುವಂತೆ ಮದಕರಿ ನಾಯಕ ಹೈದರಾಲಿ ಬಳಿ ಕೇಳಿಕೊಂಡ ಆದರೆ ಹೈದರಾಲಿ ತನ್ನ ಮಾತನ್ನ ಲೆಕ್ಕಿಸದೆ ಇರಿಗಲ್ ರಾಜ್ಯದ ಪ್ರಾಂತ್ಯದ ರಾಜನಾದಂತಹ ಕಾಮರಾಜು ನಾಯಕರನ್ನ ಕೊಂದೇ ಬಿಟ್ಟ ಈ ಒಂದು ವಿಚಾರ ಮದಕರಿ ನಾಯಕನ ಮನಸ್ಸಿನಲ್ಲಿ ಆಳವಾಗಿ ಉಳಿದು ಹೋಯಿತು ಅದಷ್ಟೇ ಅಲ್ಲದೆ ಹೈದರಾಲಿ ತಾನು ನಂಬಿದ್ದ ಹಾಗೆ ಮದಕರಿ ನಾಯಕರನ್ನ ನಂಬಿಲ್ಲ ಎನ್ನುವ ಒಂದು ಕಟು ಸತ್ಯ ಬಹಿರಂಗವಾಯಿತು ಹೈದರಾಲಿ ಕೇವಲ ಮದಕರಿ ನಾಯಕರನ್ನ ಒಂದು ಟೂಲ್ ಆಗಿ ಅಷ್ಟೆಯೇ ಬಳಸಿಕೊಂಡಿದ್ದ ಹಾಗಾಗಿ ಮತ್ತೆ ಹೈದರಾಲಿ ಹಾಗೂ ಮದಕರಿ ನಾಯಕ ಒಂದಾಗಿದ್ದಾಗ ಬಳ್ಳಾರಿ ಪ್ರಾಂತ್ಯ ಅನಂತಪುರ ಸೇರಿದಂತೆ ಕೇರಳದ ಕೆಲವು ಪ್ರಾಂತ್ಯಗಳನ್ನು ಸಹ ತಮ್ಮ ಸಾಮ್ರಾಜ್ಯದಲ್ಲಿ ವಿಸ್ತರಿಸಿಕೊಂಡಿದ್ರು ಆದ್ರೆ ಹೈದರಾಲಿ ಮತ್ತೆ ತನ್ನ ತಂತ್ರ ಮತ್ತು ಕುತಂತ್ರವನ್ನ ಮದಕರಿ ನಾಯಕನ ಮೇಲೆಯೇ ತಾನು ದರ್ಪವನ್ನ ತೋರುವುದಕ್ಕಾಗಿ ಮುಂದಾದ ಇನ್ನು ದುರ್ಗಮ ಕೋಟೆಯ ಚಿತ್ರದುರ್ಗದ ಒಳಗೆ ಆತ ನುಗ್ಗಲು ಹರಸಾಹಸ ಪಡಬೇಕಾಯಿತು ಆದರೂ ಸಹ ಐದರಾಲಿ ತನ್ನ ಪಟ್ಟು ಬಿಡದೆ ಒಂದು ಸುರಂಗ ಮಾರ್ಗವನ್ನ ಕಂಡುಕೊಂಡ ಅದರ ಮೂಲಕ ಕೋಟೆಯೊಳಗೆ ಹೊಳರುಗ್ಗುವ ಒಂದು ಹೊಸ ಸಂಚನ್ನ ರೂಪಿಸಿದ ಇದನ್ನ ಮನಗಂಡ ಮದಕರಿ ನಾಯಕನ ಹೆಂಡತಿ ಒನಕೆ ಓಬವ್ವ ಕೂಡಲೇ ಅಲ್ಲೇ ಇದ್ದ ಒನಕೆಯನ್ನ ತೆಗೆದುಕೊಂಡು ಆ ಕಟು ಸೈನ್ಯಗಳನ್ನ ತನ್ನ ಒನಕೆಯ ಏಟಿಗೆ ಒಂದೊಂದು ಏಟಿಗೆ ಒಂದೊಂದು ಶವ ಎಂಬಂತೆ ಪಕ್ಕಕ್ಕಿಟ್ಲು ಇಷ್ಟಿದ್ದರೂ ಸಹ ಒನಕೆ ಓಬವ್ವ ಮಾತ್ರ ಅಲ್ಲಿ ತನ್ನ ಜೀವವನ್ನ ಆಕೆ ಕಾಪಾಡಿಕೊಳ್ಳಲು ಸಾಧ್ಯವೇ ಆಗ್ಲಿಲ್ಲ ಒಟ್ನಲ್ಲಿ ಅದೇನೇ ಆಗ್ಲಿ ಮದಕರಿ ನಾಯಕ ಹಾಗೂ ಐದರಾಲಿ ಎಷ್ಟು ಆತ್ಮೀಯರಾಗಿದ್ರು ಮತ್ತು ಸ್ನೇಹಿತರಾಗಿದ್ರು ಅಷ್ಟೇ ಬದ್ಧ ವೈರಿಗಳಾಗಿಯೂ ಆಗಿಬಿಟ್ರು ಈ ಒಂದು ವಿಚಾರ ತಿಳಿಯುತ್ತಿದ್ದಂತೆ ಮತ್ತೆ ಟಿಪ್ಪು ಎಂಟ್ರಿ ಆಯ್ತು ಟಿಪ್ಪು ಎಂಟ್ರಿ ಆದ ನಂತರ ಚಿತ್ರದುರ್ಗದ ಕೋಟೆಯೊಳಗೆ ಯಾರಿಗಾದರೂ ವೀರ ಮದಕರಿ ನಾಯಕನ ಬಗ್ಗೆ ಸ್ವಲ್ಪ ಏನಾದರೂ ಅನುಮಾನಗಳು ಮತ್ತು ಕಿಂಚಿಂತು ಆತನ ಬಗ್ಗೆ ಅಸಹನೆ ಇದ್ದರೆ ಅಂತವರನ್ನ ಟಾರ್ಗೆಟ್ ಮಾಡಿ ಮದಕರಿ ನಾಯಕನ ಸಾವಿಗೆ ಕಾರಣವಾದ್ರು ಆದ್ರೆ ಇತಿಹಾಸದ ಪುಟಗಳಲ್ಲಿ ಹೇಳೋದು ಆತ ತನಗಾದಂತಹ ಅವಮಾನವನ್ನ ತಾಳಲಾರದೆ ಶ್ರೀರಂಗಪಟ್ಟಣದ ಜೈಲಿನಲ್ಲಿ ಅಥವಾ ಸೆರೆಮನೆ ವ್ಯಾಸದಲ್ಲಿ ಆತ ಕೊನೆಯುಸಿರು ಬಿಟ್ಟಿದ್ದಾನೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಮಾತ್ರ ಯುದ್ಧದಲ್ಲಿ ಆತ ವೀರ ಮರಣವನ್ನ ಹೊಂದಿದ್ದಾನೆ ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಅದೇನೇ ಆಗ್ಲಿ ಇವೆರಡರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎನ್ನುವುದು ಮಾತ್ರ ಇದೀಗ ಪ್ರಶ್ನೆಯಾಗಿಯೇ ಉಳಿಯುವಂತಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ